ನಮಸ್ಕಾರ, ಜನಾರ್ದನ್ ಸರ್ ಮಾತಾಡುದು. ಜನಾರ್ದನ್ ಸರ್ ಎಲ್ಲಿ ಮಾರ್ರೆ, ಇಷ್ಟು ದಿನ ಒಂದು ವಿಡಿಯೋ ಇಲ್ಲ. ಫಸ್ಟ್ ದಿನ ಇಲ್ಲ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಯಾವ ದಿನ ಸಹ ಇಲ್ಲ. ಮ್ಯಾಚ್ ಮುಗ್ದ್ಮೇಲೆ ಈಗ ಬಂದ್ರು ಅಂತ ನೀವು ಬೈಕೊಳ್ತಾ ಇರ್ಬೋದು, ಪ್ರಶ್ನೆ ಮಾಡ್ತಾ ಇರ್ಬೋದು. ಅದೆಲ್ಲ ಕರೆಕ್ಟ್, ಪ್ರಶ್ನೆ ಮಾಡುವ ಅಧಿಕಾರ ಉಂಟು. ನಾನೊಂದು ಹೇಳ್ತೇನೆ, ಇದು ಗಣೇಶ್ ಕಾರಂತವ್ರದ್ದು ಯೂಟ್ಯೂಬ್ ಚಾನಲ್, ನನ್ನದಲ್ಲ ಅಲ್ವಾ ಜನಾರ್ದನ್ ಸರ್, ಇದಲ್ಲ. ನಾನು ಇಲ್ಲಿ ಗೆಸ್ಟ್ ಆರ್ಟಿಸ್ಟ್. ಗೆಸ್ಟ್ ಆರ್ಟಿಸ್ಟ್ ಅಪರೂಪಕ್ಕೆ ಬರಬೇಕು. ಇಡೀ ಮೂವಿ ತುಂಬ ಗೆಸ್ಟ್ ಆರ್ಟಿಸ್ಟ್ ಇದ್ರೆ ಹೇಗಾಗ್ತದೆ? ಒಳ್ಳೆ ಆಗುದಿಲ್ಲ ಅಲ್ವಾ? ಮೂವಿಯಲ್ಲಿ ಹೀರೋ ಜಾಸ್ತಿ ಹೊತ್ತು ಕಾಣಿಸ್ಕೊಳ್ಬೇಕು. ಗೆಸ್ಟ್ ಆರ್ಟಿಸ್ಟಿಗೆ ಬಂದು ಹೋಗಬೇಕು, ಆವಾಗ ವಿಸಿಲ್ ಬರೋದು. ಹಾಗೆ ಅಪರೂಪಕ್ಕೆ ಜನಾರ್ದನ್ ಸರ್ ಕಾಣಿಸ್ಕೊಳ್ತಾ ಇರ್ಬೇಕು ಈ ಚಾನಲ್ಲಿ, ಆಗವೇ ಮಜಾ. ಡೈಲಿ ಪಾಯಸ ಕುಡಿಲಿಕ್ಕೆ ಆಗ್ತದೆ ಊಟಕ್ಕೆ? ಬರೋದಿಲ್ವ? ಇವೆ ಅಂತ ಆಗ್ತದೆ. ಅಪರೂಪಕ್ಕೆ ಪಾಯಸ ಕುಡಿದ್ರೆ ವಾಹ ಅಂತ ಆಗ್ತದೆ. ಹಾಗೆ ಅಪರೂಪಕ್ಕೆ ಬರಬೇಕು. ಅದಕ್ಕೆ ಉಂಟಲ್ಲ, ನಾನು ಒಂದು ಮ್ಯಾಚ್ ಪೂರ್ತಿ ಆದ್ಮೇಲೆ ಬಂದು ಇವತ್ತು ರಿವ್ಯೂ ಕೊಡ್ತಾ ಇದ್ದೇನೆ. ಇದು ಮ್ಯಾಚ್ ಹೇಗೆ ಆಯ್ತು ಅಂತಂದ್ರೆ, ಅಂದ್ರೆ ಎಂತ ಹೇಳುದು, ಮಾತಿಲ್ಲ ಕತೆ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಕೆಲವು ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲಿ ಭಯಂಕರ ಸ್ಕೋರ್ ಮಾಡ್ತಾರೆ, ಒಳ್ಳೆ ಮಾರ್ಕ್ ತೆಗಿತಾರೆ, ಮಾತೃಭಾಷೆಯಲ್ಲೇ ಫೇಲ್ ಆಗ್ತಾರೆ. ಅಯ್ಯೋ, ತುಂಬ ಜನ ಇದ್ದಾರಪ್ಪ. ಮಾತೃಭಾಷೆಯಲ್ಲೇ ಫೇಲ್ ಆಗುದು, ಕನ್ನಡದಲ್ಲೇ ಫೇಲ್ ಆಗುದು, ಅಥವಾ ಉತ್ತರ ಪ್ರದೇಶದಲ್ಲಿ ಹಿಂದಿಯಲ್ಲೇ ಫೇಲ್ ಆಗುದು. ಅಲ್ಲೆಲ್ಲ ಕೇಳಿದ್ರೆ ಕನ್ನಡ ಇಸ್ ವೆರಿ ಟಫ್, ಎಂತ ಟಫ ಗೊತ್ತಿಲ್ಲ, ಕನ್ನಡದಲ್ಲಿ ಫೇಲ್ ಆಗ್ತಾರೆ. ಹಾಗೆ ನಮ್ಮ ಟೀಮ್ ಎಲ್ಲ ಕಡೆ ಸುತ್ತೋಡ್ದು, ಈಗ ಇಲ್ಲಿ ಆಸ್ಟ್ರೇಲಿಯಾದಲ್ಲೆಲ್ಲ ಭರ್ಜರಿಯಾಗಿ ವಿನ್ ಆಗಿ ಬಂದು ಈಗ ನಮ್ಮ ದೇಶದಲ್ಲೇ ನಾವು ಸೋತದ್ದು. ವಿಪರ್ಯಾಸ ಅದು ಸಹ ಎಂತ ಭರ್ಜರಿ ಸೋಲು, 227 ರನ್ ಅಂತರದಿಂದ ಸೋಲು ಅಂತಂದ್ರೆ ಉಂಟಲ್ಲ, ಅಯ್ಯಯ್ಯಪ್ಪ ದೇವರೇ, ಭಯಂಕರ ದೊಡ್ಡ ಸೋಲು, ಆಘಾತ. ಬಟ್ ಅದಕ್ಕೆ ಸುಮಾರು ರೀಸನ್ ಉಂಟು, ನಾನು ಡೈರೆಕ್ಟ್ ಆಗಿ ಬ್ಲೇಮ್ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಮೇನ್ ರೀಸನ್ ಎಂತ, ಟಾಸ್ ಸೋತದ್ದು. ಅದು ರೀಸನ್ ಹೇಳಬಾರ್ದು ನಾವು, ಆದ್ರೆ ಸಹ ಅದು ಅದು ಒನ್ ಆಫ್ ದ ರೀಸನ್ಸ್ ಟಾಸ್ ಸೋತದ್ದು. ಯಾಕೆ ಅಂತಂದ್ರೆ, ಇದು ಚೆನ್ನೈ ಪಿಚ್ ಉಂಟಲ್ಲ, ನಮ್ಮದು ಬೆಂಗಳೂರಿದ್ದು ನೈಸ್ ರೋಡ್ ತರ ಇತ್ತು. ಫಸ್ಟ್ 2 ದಿನ ಸ್ಪಿನ್ ಇಲ್ಲ, ಬೌನ್ಸ್ ಇಲ್ಲ, ಎಂತ ಇಲ್ಲ. ನೀವು ಹೇಗೆ ಹಾಕಿದ್ರೆ ಸಹ ಬ್ಯಾಟಿಗೆ ಬರ್ತಿತ್ತು, ಸ್ವಿಂಗ್ ಇಲ್ಲ, ಎಂತ ಸಹ ಇಲ್ಲ ಪಿಚ್ಚಲ್ಲಿ, ಡೆಡ್ ಫ್ಲಾಟ್ ಪಿಚ್. ಸೊ ಇವ್ರ ಸಾಗೆ ಒಳ್ಳೆ ತಲೆ ಖರ್ಚು ಮಾಡಿದ್ರು ಇಂಗ್ಲೆಂಡ್ ಅವರು. ಫಸ್ಟ್ 1.5 ದಿನದಲ್ಲೇ ದಡಬಡ ದಡಬಡ ಹೊಡೆದು ಆಲ್ ಔಟ್ ಆಗಲಿಲ್ಲ, 2.5 ದಿನ ಆಡಿದರು, ಅಥವಾ 2 ದಿನ ಅಂತಲೇ ಇಟ್ಕೊಳ್ಳುವ, ಯಾಕಂದರೆ 3rd ಡೇ ಫಸ್ಟ್ ಸೆಷನ್ನಲ್ಲಿ ಆಲ್ ಔಟ್ ಆಗಿದ್ರು ಅವರು. 2 ದಿನ ಕುಟ್ಟಿ 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 ದೊಡ್ಡ ಮೊತ್ತ ಪೇರಿಸಿದರು, ಬಟ್ ಕುಟ್ಟಿ 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 ಆಡಿದರು. ಯಾಕಂದರೆ ಅವ್ರಿಗೆ ಗೊತ್ತುಂಟು, 3ನೇ ದಿನದಿಂದ ಇಂಡಿಯಾದಲ್ಲಿ ಆಡಲಿಕ್ಕೆ ಕಷ್ಟ, ಯಾಕಂದರೆ 3ನೇ ದಿನದಿಂದ ಕ್ರ್ಯಾಕ್ಸ್ ಎಲ್ಲ ಬಂದಿರ್ತದೆ ಪಿಚ್ಚಲ್ಲಿ, ಬಾಲ್ ಸ್ಪಿನ್ ಆಗ್ತದೆ, ಅನ್ಇವನ್ ಬೌನ್ಸ್ ಇರ್ತದೆ. ಫಾಸ್ಟ್ ಬೌಲರ್ಸ್ ಬಂದು ಪಿಚ್ ಮಾಡಿದರೆ ಪಿಚ್ಚೇ ಆಗುದಿಲ್ಲ, ಪಿಚ್ಚಾಗಿ ನೆಲದಲ್ಲೇ ಹೋಗ್ತದೆ, ಬೌನ್ಸೇ ಆಗುದಿಲ್ಲ. ಸೊ ಅನ್ಇವನ್ ಬೌನ್ಸ್ ಅಂತ ಹೇಳ್ತಾರೆ, ಒಂದ್ಸಲ ರಪ್ ಅಂತ ಬೌನ್ಸ್ ಆಗ್ತದೆ, ಕೆಲವೊಂದ್ಸಲ ಬೌನ್ಸೇ ಆಗುದಿಲ್ಲ. ಸೊ 3ನೇ ದಿನದಿಂದ ಆಡ್ಲಿಕ್ಕೆ ಕಷ್ಟ. 5ನೇ ದಿನ ಎಲ್ಲ ಕೇಳೋದು ಬೇಡ ಬಿಡಿ, ಅದು ಅಂದಾಜಲ್ಲಿ ಆಡಬೇಕು, ಅಂದಾಜಲ್ಲಿ ಅಂದ್ರೆ ಬೌನ್ಸ್ ಆದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ ಅಂತ ಲಕ್ ಬೇಕು. ಇವತ್ತು ಕೊಹ್ಲಿ ಔಟ್ ಆದದ್ದು ನೋಡಿ, ಪಿಚ್ಚಾಗಿ ಬೌನ್ಸ್ ಆಗ್ಲಿಲ್ಲ, ನೆಲದೆಲ್ಲ ತೆವಳಿಕೊಂಡೋಯ್ತು, ಅದೇ ಅನ್ಲಕ್ಕಿ. ಸೊ 3ನೇ ದಿನ ನಮಗೆ ಬ್ಯಾಟಿಂಗ್ ಸಿಕ್ಕಿದ್ದು. ಸೊ ಅಲ್ಲಿಂದ ಕಷ್ಟ ಆಗ್ತವೆ ಹೋಯ್ತು. ಪೂಜಾರ ಪಂತ್ ಸುಂದರ್ ಅವರೆಲ್ಲ ಚಂದ ಆಡಿದ್ರು, ಆದ್ರೆ ಸಹ ಅವರು ಬೆಟ್ಟದಷ್ಟು ಪೇರಿಸಿದ್ರು, ನಮ್ಗೆ ಅಷ್ಟು ರನ್ ಪೇರಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡಿ, ಇಂಗ್ಲೆಂಡ್ ಅವ್ರಿಗೆ ಆಡ್ಲಿಕ್ಕೆ ಆಗ್ಲಿಲ್ಲ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಷ್ಟು ಸ್ಕೋರ್ ಮಾಡಿದ್ರಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಗ್ಲಿಲ್ಲ. ಮತ್ತೆ ಚೇಸ್ ಮಾಡುವಾಗ ನಾನು ಒಂದು ಒಪ್ಪಿಕೊಳ್ಬೇಕು, ಚೇಸ್ ಮಾಡೋ ಉಂಟಲ್ಲ, ಯಾರು ಸಹ ದುಡುಕಿ ಔಟ್ ಆಗ್ಲಿಲ್ಲ. ಅಂದ್ರೆ ಎಂತ ಮಾರೆ, ಎಂತ ಶಾರ್ಟ್, ಯಾಕಂದ್ರೆ ಫಸ್ಟ್ 5 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಔಟ್ ಆದ ಬಾಲ್ ಎಲ್ಲ ಸಹ ಸೂಪರ್ ಬಾಲ್. ರೋಹಿತ್ ಶರ್ಮಾ ಔಟ್ ಆದ ಬಾಲ್ ಪಿಚ್ ಎಲ್ಲಿ ಆದದ್ದು, ಹೋದದ್ದು ಎಲ್ಲಿ ಅದು, ಭಯಂಕರ ಬಾಲ್. ಗಿಲ್ ಮತ್ತೆ ರಹಾನೆ ಔಟ್ ಆದದ್ದು, ಓ ದೇವರೆ, ರಿವರ್ಸ್ ಸ್ವಿಂಗ್. ಹ್ಯೂಜ್ ಕ್ರೆಡಿಟ್ ಗೋಸ್ ಟು ಆಂಡರ್ಸನ್, ಎಂತ ಸ್ಪೆಲ್ ಮಾರೆ ಅದು, ರಿವರ್ಸ್ ಸ್ವಿಂಗ್. ನಾನು ಯಾಕೆ ರಿವರ್ಸ್ ಸ್ವಿಂಗನ್ನು ಅಷ್ಟು ಒತ್ತು ಮಾಡಿ ಹೇಳ್ತಿದ್ದೇನೆ ಅಂತಂದ್ರೆ, ಮೊದಲೆಲ್ಲ ಎಂತ ಮಾಡ್ತಿದ್ರು, ಒಂದು ಬಾಲ್ ಇದ್ರೆ ಅದರ ಅರ್ಧ ಭಾಗವನ್ನು ಸಲೈವದಿಂದ ಉಜ್ಜಿ 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 ಆ ಬಾಲ್ ಇದು ಶೈನ್ ಅನ್ನು ಇಟ್ಟುಕೊಳ್ತಿದ್ರು. ಸೊ ಅವಾಗ ಎಂತ ಆಗ್ತದೆ, ಬಾಲ್ ಸಾಫ್ಟ್ ಆದ ಮೇಲೆ, ಬಾಲ್ ಸಾಫ್ಟ್ ಆದ ಮೇಲೆ ನೀವು ಸೇಮ್ ಪೊಸಿಷನ್ ಹೀಗೆ ಇಟ್ಕೊಂಡು ಔಟ್ ಸ್ವಿಂಗ್ ತರ ಹಾಕಿದ್ರೆ ಸಹ ಬಾಲ್ ಇನ್ನು ಬರ್ತದೆ, ಯಾಕಂದ್ರೆ ಬಾಲ್ ರಿವರ್ಸ್ ಸ್ವಿಂಗ್ ಆಗ್ತದೆ, ಸೇಮ್ ಪೊಸಿಷನ್ ಇದು ಉಲ್ಟಾ ಬರ್ತದೆ ಅಂದ್ರೆ ಪಿಚ್ ಆಗಿ. ಸೊ ದಟ್ ಈಸ್ ಕಾಲ್ಡ್ ರಿವರ್ಸ್ ಸ್ವಿಂಗ್. ಬಟ್ ಡ್ಯೂ ಟು ಕೋವಿಡ್ ಈಗ ಸಲೈವ ಯೂಸ್ ಮಾಡ್ಲಿಕ್ಕಿಲ್ಲ, ಬಾಲ್ ಅನ್ನು ಈಗ ಶೈನ್ ಮಾಡುವ ಪ್ರಕ್ರಿಯೆ ಇಲ್ಲ, ಸುಮ್ಮನೆ ಉಜ್ಜಬಹುದಷ್ಟು ಪ್ಯಾಂಟಲ್ಲಿ ಹೀಗೆ ಹೀಗೆ ಹಾಕಿ ಉಜ್ಜುತ್ತಾರಲ್ಲ, ಬಟ್ ಸಲೈವ ಹಾಕ್ಲಿಕ್ಕಿಲ್ಲ. ಸೊ ಆ ಶೈನ್ ಇಟ್ಕೊಳ್ಳಿಕ್ಕೆ ಕಷ್ಟ, ಈಗ ಆ ಶೈನ್ ಇಟ್ಕೊಳ್ಳೋದಾದ ಹಾಗೆ ರಿವರ್ಸ್ ಸ್ವಿಂಗ್ ಮಾಡಿದ್ರು, ದೇವರಿಗೆ ಗೊತ್ತುಂಟು. ಸೊ ಹ್ಯೂಜ್ ಕ್ರೆಡಿಟ್ ಗೋಸ್ ಟು ಆಂಡರ್ಸನ್, ಲೆಜೆಂಡ್. ಸುಮ್ಮನೆ ಇವರೆಲ್ಲ ಲೆಜೆಂಡ್ ಆಗುದಿಲ್ಲ ಅಲ್ವಾ, ಅದಕ್ಕೆ ಲೆಜೆಂಡ್ ಅಂತ ಹೇಳೋದು. ಮತ್ತೆ ನಮ್ಮ ಪೂಜಾರ ಔಟ್ ಆದ ಬಾಲ್ ಸಹ ಟಫ್ ಇತ್ತು. ನಾನು ಮತ್ತೆ ಕೊಹ್ಲಿ ಅವರು ಔಟ್ ಆದದ್ದು ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ಪಿಚ್ಚಾಗಿ ಪಿಚ್ಚೇ ಆಗಲೇ ಇಲ್ಲ, ಫುಲ್ ನೆಲದ ಮೇಲೆ ತೆವಳ್ಕೊಂಡೋಗಿದೆ, ಅನ್ಲಕ್ಕೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ಗೆ ಸಹ ಹಾಗೆ, ಟಾಸೇ ಇಂಪಾರ್ಟೆಂಟ್, ಟಾಸ್ ಯಾರು ವಿನ್ ಆಗ್ತಾರೆ ನೋಡಿ ಅವರು ಮ್ಯಾಚ್ ವಿನ್ ಆಗ್ತಾರೆ, ಈ ಸೀರೀಸ್ ಹಾಗೆ ಅಂತ ಕಾಣ್ತದೆ ನಂಗೆ. ಬಟ್ ಬಾಡಿ ಲ್ಯಾಂಗ್ವೇಜ್ ಸಹ ಫಸ್ಟ್ ದಿನದಿಂದವೇ ಡಲ್ಲಿ ತಪ್ಪ. ಪಂತ್ ಅಂತೂ ಬಾಯಿ ಪಟ್ಕೊಳ್ತಿದ್ರು, ಎಂತಾಯ್ತು ಅಣ್ಣ ಬಾಡಿ ಲ್ಯಾಂಗ್ವೇಜ್, ಕಮಾನ್ 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 ಅಂತ. ಅಂದ್ರೆ ಎಂತ ಅಷ್ಟು
ಜೋಶ್ ಇರಲಿಲ್ಲ. ಆಸ್ಟ್ರೇಲಿಯನ್ ಸೀರೀಸ್ ನೋಡಿದಾಗ ಒಂದು ಒಂದೆಂಥ ಫೈಟ್ ಬೇಕಿತ್ತಲ್ಲ, ಎಂತ ಸೇರಲಿಲ್ಲ. ಐ ಡೋಂಟ್ ನೋ ವೈ. ನಮ್ಮ ಕೊಹ್ಲಿ ಅವರ್ಸ ಪ್ರೆಸೆಂಟೇಷನಲ್ಲಿ ಅದೇ ಅಂದರು ಮ್ಯಾಚ್ ಮುಗಿದ್ಮೇಲೆ, ಬಾಡಿ ಲ್ಯಾಂಗ್ವೇಜ್ ಚಂದ ಇರಲಿಲ್ಲ ಅಂತ. ಮತ್ತೆ ದಯವಿಟ್ಟು ಕೊಹ್ಲಿ ಅಣ್ಣ, ನನಗೆ ಅದು ನನಗೆ ಅರ್ಥ ಆಗೋದಿಲ್ಲ ಮಾರೆ. ನಮಗೆ ಎಂಥ ಅದು ಪ್ಲ್ಯಾನಿಂಗ್, ನದೀಮ್ ಎಲ್ಲಿಂದ ಬಂದ್ರು ಅಂತ ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾನು ಕುಲ್ದೀಪ್ ಯಾದವ್ ಪ್ಲೇಸಲ್ಲಿ ಇದ್ದಿದ್ರು ಉಂಟಲ್ಲ, ಹತ್ತು 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 ಅದು ಉಂಟಲ್ಲ, 10 kg ಕಡಿಮೆ ಆಗ್ತಿದ್ದು, 10 kg ಕಡಿಮೆ ಆಗ್ತಿದ್ದು. ಪಾಪ ಮಾರೆ, ಆಸ್ಟ್ರೇಲಿಯನ್ ಸೀರೀಸಿಂದ ಸಹ ಅವನಿಗೆ ಒಂದು ಒಂದು ಅವಕಾಶವೇ ಸಿಗ್ತಾ ಇಲ್ಲ. ಎಂತ ಅವನು ಎಂಥ ಪಾಪ ಮಾಡಿದಾನ, ಅಥವಾ ಕೊಹ್ಲಿಗೆ ಎಂತ ಬೈದಿದಾನ, ಎಂಥದೇನ ಮಾರೆ ನನಗೆ ಗೊತ್ತಿಲ್ಲ. ನದೀಮ್ ಅದು ಸ್ಕ್ವಾಡಲ್ಲೇ ಇರದಿದ್ದವರು ಬಂದು ಈಗ ಪ್ಲೇಯಿಂಗ್ ಇಲೆವೆನಲ್ಲಿ ಎಂಥದ. ನದೀಮ್ ಅಂತೂ ಬಾಲ್ ಹಾಕಿದ್ಕಿಂತ ಜಾಸ್ತಿ ನೋ ಬಾಲೇ ಹಾಕಿದ್ವಿ, ಅರ್ಥವೇ ಆಗುದಿಲ್ಲಪ್ಪ. ಸೊ ನಾವು ಇನ್ನೊಂದು ಸೆಕೆಂಡ್ ಟೆಸ್ಟ್ ಮುಗಿದ ಮೇಲೆ ವಿಡಿಯೋ ಮಾಡ್ತೇವೆ. ಸೆಕೆಂಡ್ ಟೆಸ್ಟ್ 13ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಸೇಮ್ ಟೀಮ್ ಇರ್ತದೆ ನನ್ನ ಪ್ರಕಾರ, ನದೀಮ್ ಬದಲು ಕುಲ್ದೀಪ್ ಯಾದವ್, ಅದೊಂದೇ ಚೇಂಜ್ ಆಗುದಾ ಅಂತ. ನದೀಮ್ ಅಲ್ವಾ ಎಂತ, ಶಾಬಾಸ್ ನದೀಮ, ನಂಗೆ ಹೆಸರು ನೆನಪೋಗಿದೆ. ಮತ್ತೆ ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಬೈಬೇಡಿ ಮಾರೆ. ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಊರವರು ಅಂತ, ನಂಗೆ ಸಹ ಒಂದು ಖುಷಿ ಆಗ್ತದೆ ಎಷ್ಟು ಕರ್ನಾಟಕದ ಯಾವ್ಯಾವ ಮೂಲೆಯಿಂದ ಈ ವಿಡಿಯೋ ನೋಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಮುಗಿದ ಮೇಲೆ ಜನಾರ್ದನ್ ಸರ್ ಬರ್ತಾರೆ, ಅದಕ್ಕಿಂತ ಮುಂಚೆ ಕೆಲವೊಂದೆಲ್ಲ ವಿಡಿಯೋ ಬರ್ತದಪ್ಪ, ಅದನ್ನು ನೋಡಿ ನೀವು ಎಂಜಾಯ್ ಮಾಡಿ. ಸಿಗುವ ಹಾಗಾದ್ರೆ, ನಮಸ್ಕಾರ, ಬರುವ ಹಾಗೆ. ಹಾಂ, ಸರ್ಕಬರೈಸ್ ಸಬ್ಸ್ಕ್ರೈಬ್ ಆಗಿ, ಆಗದಿದ್ದರೆ ಬಾಯ್ ಬಾಯ್, ಬರುವ ಹಾಗಾದ್ರೆ. ಹಾಂ ಬಾಯ್.